ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಮುದ್ದಣ್ಣ ಕವಿಯ ತಿರುಳ್ಗನ್ನಡದ ಬೆಳ್ನುಡಿ ಭಾಗ 3. ಮನೋರಮೆಯು ತನಗೆ ರಸಭರಿತವಾಗಿರತಕ್ಕಂಥ ಕಥೆಯನ್ನು ಹೇಳು ಎಂದು ಕೇಳಿದಾಗ ಮುದ್ದಣ್ಣ ಹೇಳುತ್ತಾನೆ, ನಿನಗೆ ಯಾವ ರಸದಲ್ಲಿ ಇಷ್ಟ? ಶೃಂಗಾರ ರಸದಲ್ಲೇ, ವೀರ ರಸದಲ್ಲಿಯೇ, ಅಥವಾ ಹಾಸ್ಯ ರಸದಲ್ಲಿಯೇ ಎಂದು. ಮನೋರಮೆಯು ನನಗೆ ನವರಸದ ಒಳಗಡೆ ಕಥೆಯನ್ನು ಹೇಳು ಎಂದಾಗ ಮುದ್ದಣ್ಣ ಅಂತಹ ಕಥೆ ಯಾವುದು ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಮನೋರಮೆ ಹಾಗೆ ಹೇಳ್ತಾಳೆ, ರಾಮಾಯಣದಲ್ಲಿ ಯಾವುದಾದರೂ ಒಂದು ಅಂತ. ಹಾಗೆಯೇ ಆಗಲಿ, ಸೀತಾ ಸ್ವಯಂವರದ ಕಥೆಯನ್ನು ಹೇಳಲೇ ಎಂದು ಮುದ್ದಣ್ಣ ಹೇಳಿದಾಗ ಮನೋರಮೆ ಹೇಳುತ್ತಾಳೆ, ನಾನು ಈ ಮುಂಚೆಯೇ ಈ ಕಥೆಯನ್ನ ಕೇಳಿದ್ದೇನೆ ಎಂದು. ಮುದ್ದಣ್ಣ ಆಗ ಹೇಳುತ್ತಾನೆ, ಹೋಗಲಿ, ಸೀತೆಯನ್ನು ಅಪಹರಣವನ್ನ ಮಾಡಿರತಕ್ಕಂಥ ಕಥೆಯಲ್ಲಿ ನಿನಗೆ ಆಸೆ ಉಂಟಾಗಿದೆಯೇ ಎಂದು ಪ್ರಶ್ನಿಸಿದಾಗ ಮನೋರಮೆ ಊಹೂ, ನನಗೆ ಆ ಕಥೆಯು ಕೂಡ ಬೇಡ ಎಂದು ನಿರಾಕರಿಸಿದಳು. ಮುದ್ದಣ್ಣ ಆಗ ಇನ್ಯಾವ ಸುಂದರವಾದ ಹಿತಕರವಾದ ಕಥೆಯನ್ನು ಹೇಳಲಿ ಎಂದಾಗ ಮನೋರಮೆ ಹೇಳುತ್ತಾಳೆ, ಹೇಗೆ ಈ ರೀತಿಯಾಗಿ ಮಾತನಾಡುತ್ತೀರಿ? ನಾಡಿನಲ್ಲಿ ಎಷ್ಟು ರಾಮಾಯಣಗಳು ಇವೆ? ನೀವು ಕೇಳಿರ್ತಕ್ಕಂಥ ರಾಮಾಯಣದಲ್ಲಿ ಯಾವುದಾದರೂ ಒಂದು ಪ್ರೀತಿ ತುಂಬಿರ್ತಕ್ಕಂಥ ಕಥೆಯನ್ನು ಹೇಳಿ ಎಂದಾಗ ಮುದ್ದಣ್ಣ ಹೇಳುತ್ತಾನೆ, ನೀನೇ ಒಂದು ಕಥೆಯನ್ನ ಆಯ್ಕೆಯನ್ನ ಮಾಡಿಕೊ ಅಂತ. ಮನೋರಮೆ ಹಾಗೆ ಹೇಳುತ್ತಾಳೆ, ಶ್ರೀರಾಮನು ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾನಂತೆ, ಆ ಕಥೆಯನ್ನ ಹೇಳಿ ಎಂದು. ಮುದ್ದಣ್ಣ ಹಾಗ ಹೇಳುತ್ತಾನೆ, ಈಗ ನನಗೆ ತಿಳಿಯಿತು, ಶೇಷರಾಮಾಯಣದ ಕಥೆಯನ್ನು ನೀನು ಹೇಳು ಎಂದು ಕೇಳುತ್ತಿರುವೆಯ ಅಂದಾಗ ಮನೋರಮೆ ಹೇಳುತ್ತಾಳೆ, ಹೌದೌದು, ಆದರೆ ಈ ಕಥೆಯನ್ನ ಈ ಮುಂಚೆ ಯಾರು ಯಾರಿಗೆ ಹೇಳಿದರು ಎಂದು ಪ್ರಶ್ನಿಸಿದಾಗ ಮುದ್ದಣ್ಣ ಹೇಳುತ್ತಾನೆ, ಮುಂಚೆ ಶೇಷರಾಮಾಯಣದ ಕಥೆಯನ್ನ ಶೇಷನು ವಾತ್ಸಾಯನನಿಗೆ ಹೇಳಿದ್ದಾನೆ. ನಾನು ನಿನಗೆ ಆ ಕಥೆಯನ್ನ ವಿಸ್ತರಿಸಿ ಹೇಳುತ್ತೇನೆ, ಆದರೆ ಇದು ಬಹಳ ದೊಡ್ಡ ಕತೆ, ಒಂದು ಎರಡು ದಿವಸಗಳಿಗೆ ಈ ಕತೆ ಮುಗಿಯುವುದಿಲ್ಲ ಎಂದಾಗ ಮನೋರಮೆ, ಸರಿ, ಒಂದೊಂದು ದಿವಸವೂ ಕೂಡ ಇಷ್ಟಿಷ್ಟು ಈ ಕಥೆಯನ್ನ ನೀವು ಹೇಳುವುದು ಎಂದಾಗ ಮುದ್ದಣ್ಣ ಹೇಳುತ್ತಾನೆ, ಸರಿ, ಹಾಗಿದ್ದರೆ ನಾನು ಯಾವ ಶೈಲಿಯಲ್ಲಿ ಕಥೆಯನ್ನ ಹೇಳಲಿ? ಪದ್ಯದಲ್ಲಿ ಹೇಳಲೋ ಅಥವಾ ಗದ್ಯದಲ್ಲಿ ಹೇಳಲೋ ಅಂದಾಗ ಮನೋರಮೆ ಹೇಳುತ್ತಾಳೆ, ಪದ್ಯ ಎನ್ನುವಂಥದ್ದು ಅಪ್ರಿಯವಾದದ್ದು, ಗದ್ಯ ಎನ್ನುವಂಥದ್ದು ಹೃದಯಕ್ಕೆ ಹಿತಕರವಾದದ್ದು. ಆದ್ದರಿಂದ ಹೃದಯಕ್ಕೆ ಹಿತಕರವಾಗಿರ್ತಕ್ಕಂಥ ಗದ್ಯದ ಶೈಲಿಯಲ್ಲಿ ಕಥೆಯನ್ನು ಹೇಳು ಎಂದು ಕೇಳುತ್ತಾಳೆ ಮನೋರಮೆ ಮುದ್ದಣ್ಣನನ್ನ. ಅಲ್ಲಿಯವರೆಗೂ ಕೂಡ ಆಗಿತ್ತು, ಅಲ್ಲಿಂದ ಮುಂದುವರೆಸೋಣ. ಮುದ್ದಣ್ಣ ನಸುನಗೆಯಂ ಅದಂತಿರ್ಕೆ ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ ಹರಮನೆಯೊಳ್ ರನ್ನಗಡಗಮಂ ಪೊನ್ನ ಕಂಟಿಕೆಯಂ ಮೆಚ್ಚ ನೀವರ್ ನೀನೀವುದೇಂ. ಮನೋರಮೆ ಪೇರಿತೆ ಎನ್ನನ್ನೇ ಆ ನೀವೆಂ. ಮುದ್ದಣ್ಣ ಹೇಳುತ್ತಾನೆ ನಸುನಗೆಯಂ, ನಸುನಗುತ್ತ ಹೇಳುತ್ತಾನೆ, ಅದಂತಿರ್ಕೆ, ಓ ಅದು ಹೇಗೆ, ಇಂತಪ್ಪ ನಲ್ಗತೆಯಂ, ಈ ರೀತಿಯಾಗಿರ್ತಕ್ಕಂತ ನಲ್ಗತೆಯನ್ನ, ಸುಂದರವಾದ ಕಥೆಯನ್ನ, ಹಿತಕರವಾದ ಕಥೆಯನ್ನ ಅರಮನೆಯಲ್ಲಿ ಬಿತ್ತರಿಸಿದೊಡೆ. ನಾನು ಅರಮನೆಯಲ್ಲಿ ವಿಸ್ತರಿಸಿ ಹೇಳಿದ್ದೇನೆಂದರೆ ನನಗೆ ರನ್ನಗಡಗಮಂ, ರತ್ನದ ಕಡಗವನ್ನ ಕೊಡ್ತಾರೆ ನನಗೆ, ಪೊನ್ನ ಕಂಟಿಕೆಯಂ ಬಂಗಾರದ ಒಂದೆಳೆಯ ಸರವನ್ನ ಕೊಡ್ತಾರೆ, ಏಕಾವಳಿಯನ್ನ ಕೊಡ್ತಾರೆ, ಮುತ್ತಿನ ಹಾರವನ್ನ ಕೊಡ್ತಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ನೀನೀವುದೇಂ, ನೀನು ನನಗೆ ಏನ್ ಕೊಡ್ತೀಯಾ ಅಂತ ಪ್ರಶ್ನೆ ಮಾಡ್ದ ಮುದ್ದಣ್ಣ ನಸು ನಗುತ್ತ ಮನೋರಮೆಯನ್ನ. ಮನೋರಮೆ ಹಾಗೆ ಹೇಳುತ್ತಾಳೆ, ಪೇರಿತೆ ಎನ್ನನ್ನೇ ಆ ನೀವೆಂ, ನೀವು ಕೇಳಿದರೆ ನನ್ನನ್ನೇ ನಾನು ನಿಮಗೆ ನೀಡುತ್ತೇನೆ ಎಂದಳು ಮನೋರಮೆ ಮುದ್ದಣ್ಣನನ್ನ. ಮುದ್ದಣ್ಣ ಹಾಗೆ ಹೇಳ್ತಾನೆ, ಬಲ್ ಗಡಸುಗಾರ್ತಿಯೈಸೆ ಹರಿಯಯ್ಯ ಮುನ್ನಮೆ ನಿನ್ನ ತಾಯಿ ತಂದೆವೇರ್ ಎನಗಿತ್ತರೆಂಬುದೇ.
ಅಲ್ಲಲ್ಲಲ್ಲಲ್ಲೇ ನನ್ನ ಮಡದಿ ಮನೋರಮೆ, ಬಹಳ ಗಟ್ಟಿಗಿತ್ತಿ ಕಣೆ ನೀನು. ಹರಿಯಯ್ಯ, ತಿಳಿದಿಲ್ವಾ ನಿನಗೆ ನಿನ್ನ ತಾಯಿ ತಂದೆವೇರ್, ನಿನ್ನ ತಾಯಿ ಮತ್ತು ತಂದೆ ನಿನ್ನ ಮೊದಲೇ ನನಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಎನ್ನುವುದನ್ನ ನೀನು ಮರೆತು ಬಿಟ್ಟೆಯಾ ಎಂದು ಪ್ರಶ್ನೆ ಮಾಡ್ತಾನೆ ಮುದ್ದಣ್ಣ ಮನೋರಮೆಯನ್ನ. ಮನೋರಮೆ ಹಾಗೆ ಹೇಳುತ್ತಾಳೆ, ಇದೇ ತರ ನುಡಿ ಪೋಕೆ ಹಾಂ ಪರಾಧೀನಿಗಡ ಪುರಾಣ ಮನೋದಿಂ ಬಳಿಯ ಮಲ್ತೆ ದಕ್ಷಿಣೆಯ ನೀವುದು ಅರಮನೆಯವರು ಕಬ್ಬಮಂ ಕಂಡಲ್ತೆ ಕಚ್ಚಳಿಯನಿತ್ತರ್ ಆನುಂ ಕಥೆಯಂ ಕೇಳಿದು ಸೊಗಸಾಗಿ ಬಲ್ಲಂತೆ ಸಮ್ಮಾನಿಸುವೆಂ. ಮನೋರಮೆ ಹೇಳದ್ಲು ಹಾಗ, ಏನ್ರಿ ಮುದ್ದಣ್ಣ ಈ ರೀತಿಯಾಗಿ ಮಾತಾಡ್ತೀರಿ, ಹೋಗ್ಲಿ ಬಿಡಿ ಹಾಂ ಪರಾಧೀನಿಗಡ ಹೋಗ್ಲಿ, ಹಾಗಿದ್ರೆ ನಾನು ಬೇರೆಯವಳು ಬಿಡಿ. ಪುರಾಣವನೋದನಿಂ ಪುರಾಣವನ್ನ ಓದಿದ ನಂತರ ಬಳಿಯ ಮಲ್ತ ನಂತರವೇ ನಿಮಗೆ ದಕ್ಷಿಣೆಯನ್ನ ಕೊಡುವುದು. ಅರಮನೆಯವರು ಕಬ್ಬವಂ ಕಂಡಲ್ತೆ ಕಾವ್ಯ ಕಬ್ಬ ತತ್ಸಮ ತದ್ಭವ, ಅರಮನೆಯವರು ಕಾವ್ಯವನ್ನ ಕಂಡ ನಂತರವೇ ಕಚ್ಚಳಿಯನಿತ್ತರ್ ನಿಮಗೆ ಕೈ ಕಡಗವನ್ನ ಬಹುಮಾನವನ್ನಾಗಿ ನೀಡುವುದು. ಆನುಂ ಕಥೆಯಂ ಕೇಳಿದು ನಾನೂ ಕೂಡ ಕಥೆಯನ್ನ ಕೇಳಿ ಆ ಕತೆ ಸೊಗಸಾಗಿದ್ದರೆ ನಿಮ್ಮನ್ನ ನಾನು ಸನ್ಮಾನಿಸುವೆನು ಎಂದು ಹೇಳಿದಳು ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಹಾಗೆ ಹೇಳ್ತಾನೆ, ಒಳಿತೊಳಿತು ಕಥೆಯಂ ಲಾಲಿಸಿ ಬಳಿಕಯ್ಯನೆಂದಡಂ ಬಿಡಂ ನೋಡ್ಪಂ. ಒಳ್ಳೇದೊಳ್ಳೇದು, ಬಹಳ ಒಳ್ಳೇದು, ಕಥೆನೆಲ್ಲ ಆಲಿಸಿ ಲಾಲಿಸಿ ಹಾಲಿಸಿ ಆನಂತರದ ಒಳಗಡೆ ನೀನು ಕೊಡುವುದಿಲ್ಲವೆಂದರೆ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದ ಮುದ್ದಣ್ಣ ಮನೋರಮೆಗೆ. ಮನೋರಮೆ ಹಾಗೆ ಹೇಳುತ್ತಾಳೆ, ಹಾನುಂ ನೋಳ್ಪಂ ಕಥೆಯ ಪುರುಳ್ ಎಂತಿರ್ಕುಮೆಂದು, ನಾನು ಕೂಡ ನೋಡ್ತೇನೆ ಕಥೆನಲ್ಲಿ ಪುರುಳ್ ಸಾರ ಸತ್ವ ಎಷ್ಟಿದೆ ನಿಮ್ ಕಥೆಯಲ್ಲಿ ಅಂತ ನಾನು ಕೂಡ ನೋಡ್ತೀನಿ ಅಂತಂದ್ಲು ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಆದೊಡಾಲಿಸು, ಸ್ವಸ್ತಿ ಶ್ರೀಮತ್ ಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿಮಕುಟ ತಟಘಟಿತ. ಮುದ್ದಣ್ಣ ಮನೋರಮೆಗೆ ಹೇಳುತ್ತಾನೆ, ಆದೊಡಾಲಿಸು ಹಾಗಿದ್ದರೆ ಕೇಳು, ಸ್ವಸ್ತಿ ಶ್ರೀ ಶ್ರೀಮತ್ ಸುರೇಂದ್ರ ಸುರರ ಇಂದ್ರ ಸುರೇಂದ್ರ, ನರೇಂದ್ರ ನರರ ಇಂದ್ರ ನರೇಂದ್ರ, ಮುನಿಗಳ ಇಂದ್ರ ಮುನೀಂದ್ರ, ಪಣಿಗಳ ಇಂದ್ರ ಪಣೀಂದ್ರ, ನಾಗೇಂದ್ರ ಆದಿಶೇಷ. ಈ ಸಂಸ್ಕೃತ ಭೂಯಿಷ್ಠವಾದ ರೀತಿಯಲ್ಲಿ ಕಥೆಯನ್ನ ಹೇಳುವುದಕ್ಕೆ ಸಂಸ್ಕೃತ ಶ್ಲೋಕದೊಂದಿಗೆ ಪ್ರಾರಂಭವನ್ನ ಮಾಡುತ್ತಾನೆ ಮುದ್ದಣ್ಣ ಮನೋರಮೆಗೆ. ಆಗ ಮನೋರಮೆ ಹೇಳಿದಳು, ಓಹೋಹೋ ತಡೆ 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 ತಡೆ, ವಸುದೆ ಗೊಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳನೆ, ಬಸದಿ ಗೊಡೆಯರಪ್ಪ ಸುರೇಂದ್ರರ ಚರಿತ್ರೆಯಂ ಪೇಳುವುದೇಂ, ಸಾಲ್ಗು ಸಾಲ್ಗು ಇಂತೆರ್ದೆಗೊಳ್ಳುವ ಕಥೆಗೆ ಎಂತು ಹುಡುಗರಿಗೆವೆನೋ. ಮನೋರಮೆ ಹಾಗೆ ಹೇಳಿದ್ಲು ಮುದ್ದಣ್ಣನಿಗೆ, ಓಹೋಹೋ ನಿಲ್ಲಿಸ್ ನಿಲ್ಲಿಸ್ ನಿಲ್ಲಿಸು ತಡೆ ತಡೆ ತಡೆ, ವಸುದೆ ಗೊಡೆಯನಪ್ಪ, ವಸುದೆ ಅಂದ್ರೆ ಭೂಮಿ, ಭೂಮಿಗೆ ಒಡೆಯನಾಗಿರ್ತಕ್ಕಂಥ ರಾಮಚಂದ್ರನ ಕಥೆಯನೇ ಪೇಳನೆ, ರಾಮಚಂದ್ರನ ಕಥೆಯನ್ನ ಹೇಳುವಂತ ನಾನು ನಿನ್ನನ್ನು ಕೇಳಿದರೆ, ಬಸದಿ ಗೊಡೆಯರಪ್ಪ ಬಸದಿ ಜೈನರ ಪೂಜಾ ಮಂದಿರ, ಜೈನರ ಪೂಜಾ ಮಂದಿರಕ್ಕೆ ಒಡೆಯನಾಗಿರ್ತಕ್ಕಂಥ ಸುರೇಂದ್ರರ ಚರಿತ್ರೆಯಂ ಪೇಳುವುದಂ, ಸುರೇಂದ್ರನ ಕಥೆಯನ್ನ ಹೇಳುವುದೇ ಸಾಲ್ಗು ಸಾಲ್ಗು ಸಾಕು ಸಾಕು ಇಂತೆರ್ದೆಗೊಳ್ಳುವ ಕಥೆಗೆ ಈ ರೀತಿಯಾಗಿ ಹೇಳುವಂತಹ ಕಥೆಗೆ ಎಂತೂ ಉಡುಗೊರೆಗೆವೆನೋ, ನಾನು ನಿನಗೆ ಹೇಗೆ ಬಹುಮಾನವನ್ನ ಕೊಡಬಲ್ಲೆ, ನಿನಗೆ ಬಹುಮಾನವನ್ನ ನಾನು ಕೊಡುವುದಿಲ್ಲ ಅಂತ ಹೇಳಿ ಗಂಡನನ್ನ ಛೇಡಿಸ್ತಾಳೆ ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಆಗ ಮುದ್ದಣ್ಣ ಹೇಳುತ್ತಾನೆ, ನಲ್ನುಡಿಯಿದು ರಮಣಿ ಕಚಂಗಳಾಣೆ
ಅಲ್ತು ಬಸದಿ ಇಂದ್ರರ ಕಥೆಯಲ್ತು ರಾಮಚಂದ್ರನ ಕಥೆಯನೇ ಪಗಳ್ದು ಪೇಳುವುದಿದು ಸಕ್ಕದದೊಂದು ಚೆಲ್ವೋ. ತನ್ನ ಮಡದಿಯಾದ ಮನೋರಮೆಯನ್ನ ಅನುನಯಿಸುತ್ತ ಮುದ್ದಣ್ಣ ಹೇಳುತ್ತಾನೆ, ಪ್ರಿಯೇ ಸುಂದರೀ ಮನೋರಮೆಯೇ ಕಚಂಗಳಾಣೆ ನಿನ್ನ ತಲೆಗೂದಲಿನ ಮೇಲೆ ಹಾಣೆ, ಇದು ಬಸದಿ ಇಂದ್ರರ ಕಥೆಯಲ್ತು, ಜೈನರ ಪೂಜಾ ಮಂದಿರದ ಕತೆ ಇದು ಅಲ್ಲ, ರಾಮಚಂದ್ರನ ಕಥೆಯನೇ, ಶ್ರೀರಾಮನ ಕಥೆಯನ್ನೇ ಪಗಳ್ದು ಹೊಗಳಿ ಪೇಳುವುದಿದು ಹೇಳುವಂಥದ್ದು ಸಕ್ಕದದೊಂದು ಚೆಲುವು, ಸಂಸ್ಕೃತ ಭಾಷೆಯ ಒಂದು ಚೆಲುವು ಎಂದು ಹೇಳುತ್ತಾನೆ ಮುದ್ದಣ್ಣ ಮನೋರಮೆಗೆ. ಮನೋರಮೆ ಆಗ ಹೇಳುತ್ತಾಳೆ, ಲೇಸು ಲೇಸು ನೀರಿಳಿಯದ ಗಂಟಳೋಳ್ ಕಡಬಂ ತುರುಕಿದಂತಾಯ್ತು, ಕನ್ನಡದ ಸೊಗಸನ್ ಅರಿಯಲ್ ಆರ್ತೆ ನಿಲ್ಲೆನಗೆ, ಸಕ್ಕದದ ಸೊಗಸಂ ಪೇಳುವುದು ಗಡ. ಮನೋರಮೆ ಹೇಳುತ್ತಾಳೆ ಮುದ್ದಣ್ಣನಿಗೆ, ಸಾಕು ಸಾಕು, ಸರಿ ಹೋಯ್ತು, ನೀವು ಹೇಳುವ ಮಾತು ಹೇಗಿದೆ ಎಂದರೆ, ನೀರಿಳಿಯದ ಗಂಟಳೋಳ್ ನೀರೇ ಕುಡಿಯೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತ ನನ್ನ ಗಂಟಲಿನ ಒಳಗಡೆ ಕಡಬಂ ತುರುಕಿದಂತಾಯ್ತು, ಕಡಬನ್ನ ನೀವು ತುರುಕಿದ ಹಾಗೆ ಆಯಿತು. ಕನ್ನಡದ ಸೊಗಸನ್ ಅರಿಯಲ್, ಕನ್ನಡ ಭಾಷೆಯ ಸೊಗಸನ್ನ ಅರಿಯಲ್ ತಿಳಿಯಲ್ ಆರ್ತನಿಲ್ಲೆನಗೆ, ಸಮರ್ಥಳಿಲ್ಲದೆ ಇರತಕ್ಕಂತ ನನಗೆ ಸಕ್ಕದದ ಸೊಗಸು ಪೇಳುವುದು ಗಡ. ಸಂಸ್ಕೃತ ಭಾಷೆಯ ಒಳಗಡೆ ನೀವು ಕಥೆಯನ್ನ ಹೇಳಿದರೆ ಹೇಗೆ ತಾನೇ ಅರ್ಥವಾಗುವುದು ಎಂದು ರೇಗಿಸುತ್ತಾಳೆ ಮನೋರಮೆ ಮುದ್ದಣ್ಣನನ್ನ. ನೀವು ಹೇಳುವ ಮಾತು ಹೇಗಿದೆ ಎಂದರೆ, ನೀರಿಳಿಯದ ಗಂಟಲಿನಲ್ಲಿ ಕಡವನ್ನ ತುರುಕಿದ ಹಾಗೆ ಆಯಿತು, ಕನ್ನಡ ಭಾಷೆಯ ಸೊಗಸನ್ನೂ ತಿಳಿಯಲು ಸಾಧ್ಯವಿಲ್ಲದೆ ಇರತಕ್ಕಂತ ನನಗೆ ನೀವು ಇನ್ನೂ ಸಂಸ್ಕೃತ ಭಾಷೆಯ ಒಳಗಡೆ ಹೇಳಿದರೆ ಹೇಗೆ ತಾನೇ ಅರ್ಥವಾಗುವುದು ಎಂದು ಪ್ರಶ್ನಿಸುತ್ತಾಳೆ ಮನೋರಮೆ ಮುದ್ದಣ್ಣನನ್ನ. ಮುದ್ದಣ್ಣ ಅಪ್ಪುಡಿ ನಿಂತು ರೆವೆಂ, ಮುದ್ದಣ್ಣ ಹಾಗೆ ಹೇಳ್ತಾನೆ, ಇನ್ನೆಂತು ಬರೆವೆಂ, ಇನ್ಯಾವ ಭಾಷೆಯಲ್ಲಿ ನಾನು ನಿನಗೆ ಕಥೆಯನ್ನ ಹೇಳಲಿ ಎಂದಾಗ ಮನೋರಮೆ ಹೇಳುತ್ತಾಳೆ, ತಿರುಳ್ಗನ್ನಡದ ಬೈಳ್ನುಡಿಯೊಳೆ ಪುರುಳೊಂದೇ ಪೇಳುವುದು ಕನ್ನಡಂ ಕತ್ತೂರಿಯಲ್ತೆ. ಕಸ್ತೂರಿ ಕತ್ತೂರಿ ತತ್ಸಮ ತದ್ಭವ. ಮನೋರಮೆ ಹೇಳ್ತಾಳೆ, ತಿರುಳ್ಗನ್ನಡದ ಬೈಳ್ನುಡಿಯೊಳೆ, ತಿರುಳ್ಗನ್ನಡ ಅಂದ್ರೆ ಅರ್ಥಪೂರ್ಣವಾದ ಕನ್ನಡ, ಬೈಳ್ನುಡಿ ಎಂದರೆ ಸವಿ ಮಾತು ತಿಳಿಯಾದ ಭಾಷೆ, ಅರ್ಥಪೂರ್ಣವಾದ ಕನ್ನಡದಲ್ಲಿ ತಿಳಿಯಾದ ಭಾಷೆಯಲ್ಲಿ ನೀವು ಕಥೆಯನ್ನ ಹೇಳುವಂಥದ್ದು ಹೇಳುವುದು ಕನ್ನಡಂ ಕತ್ತೂರಿಯಲ್ತೆ, ಕನ್ನಡ ಭಾಷೆ ಕಸ್ತೂರಿ ಮೃಗ ಹೇಗೆ ಪರಿಮಳ ಭರಿತವಾಗಿದೆಯೋ ಹಾಗೆ ಪರಿಮಳ ಭರಿತವಾದ ಭಾಷೆ ಎಂದರೆ ಕನ್ನಡ. ಆದ್ದರಿಂದ ಅರ್ಥಪೂರ್ಣವಾದ ಕನ್ನಡದಲ್ಲಿ ನನಗೆ ಕಥೆಯನ್ನ ಹೇಳುವುದು ಎಂದು ಕೇಳಿದಳು ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಆಗ ಮುದ್ದಣ್ಣ ಹೇಳುತ್ತಾನೆ, ಅಪ್ಪುದಪ್ಪುದು ಆದೊಡಂ ಸಕ್ಕದ ಮುಂದೆ ರನ್ನವಣ್ಣಿಯಂ ಪನ್ನಿಂಬಿಗಿದಂತೆಸಗುಂ ಆದರಿಂ ಕರ್ಮಣೀಸರದೊಳ್ ಚೆಂಬ ಅವಳಮಂ ಕೋದಂತಿರೆ ರಸಂ ವಸರೆ ಲಕ್ಕಣಂ ಮಿಕ್ಕಿರೆ ಎಡೆಯಡೆಯೊಳ್ ಸಕ್ಕದ ನಲ್ನುಡಿ ಮೆರೆಯೆ ತಿರುಳ್ಗನ್ನಡದೊಳ್ ಕಥೆಯನ್ ಉಸಿರ್ವೆಂ. ಅಪ್ಪುದಪ್ಪುದು ಹಾಯಿತಾಯಿತು, ಹಾದೊಡಂ ಆದರೂನು ಸಕ್ಕದ ಮುಂದೆ ಸಂಸ್ಕೃತ ಒಂದೇ ರನ್ನವಣ್ಣಿಯಂ ರತ್ನದ ಮಣಿಗಳನ್ನ ರತ್ನದ ಹರಳುಗಳನ್ನ ಪೊನ್ನಿಂ ಬಿಗಿದಂತೆಸೆಗುಂ ವನ್ನಿನ ಜೊತೆಯಲ್ಲಿ ಬೆರಸಿದಂತೆ ಆದರಂ ಆದರೂನು ಕರ್ಮಣೀಸರದೊಳ್ ಕರೀಮಣೀಸರದಲ್ಲಿ ಚೆಂಬ ಅವಳಮಂ ಹವಳವನ್ನ ಕೊದಂತಿರೆ ಪೋಣಿಸಿದ ಹಾಗೆ ರಸಂವಸರೆ ರಸ ಜಿನುಗುವಂತೆ ಲಕ್ಕಣಮಂ ಲಕ್ಷಣ ಕಾವ್ಯ ಕಾವ್ಯ ಲಕ್ಷಣಕ್ಕೆ ಅನುಗುಣವಾಗಿ ಎಡೆಯಡೆಯೊಳ್
ಹಲ್ಲಲ್ಲಿ ನಡು ನಡುವೆ ಸಕ್ಕದರ ನಲ್ನುಡಿ ಮರಿಯೆ ಸಂಸ್ಕೃತದ ನುಡಿಗಳನ್ನ ಸೇರಿಸುತ್ತ ತಿರುಳ್ಗನ್ನಡದೊಳ್ ತಿಳಿಯಾದ ಅರ್ಥಪೂರ್ಣವಾದ ಕನ್ನಡದ ಒಳಗಡೆ ಕಥೆಯನ್ ಉಸಿರ್ವೆಂ ಕಥೆಯನ್ನ ಹೇಳುವೆನು ಎಂದು ಹೇಳಿದನು ಮುದ್ದಣ್ಣ ಮನೋರಮೆಗೆ. ನೋಡಿ ಮುದ್ದಣ್ಣ ಇಲ್ಲಿ ಹೇಳುತ್ತಾನೆ, ಹಾಯಿತಾಯಿತು, ಆದರೂ ಸಂಸ್ಕೃತ ಭಾಷೆ ಒಂದೇ, ರತ್ನದ ಹರಳುಗಳನ್ನ ಬಂಗಾರದ ಜೊತೆಯಲ್ಲಿ ಬೆರೆಸಿದಂತೆ, ಆದರೂ ಕರಿಮಣೀಸರದಲ್ಲಿ ಹವಳವನ್ನ ಪೋಣಿಸಿದ ಹಾಗೆ ಕನ್ನಡದಲ್ಲಿ ರಸ ಜಿನುಗುವಂತೆ ಕಾವ್ಯ ಲಕ್ಷಣಕ್ಕೆ ಅನುಗುಣವಾಗಿ ಅಲ್ಲಲ್ಲಿ ಸಂಸ್ಕೃತದ ನುಡಿಗಳನ್ನ ಸೇರಿಸುತ್ತ ತಿರುಳ್ಗನ್ನಡದಲ್ಲಿ ಕಥೆಯನ್ನು ಹೇಳುವೆನು ಎಂದು ಹೇಳಿದನು ಮುದ್ದಣ್ಣ ಮನೋರಮೆಗೆ. ಒಟ್ಟಾರೆ ಈ ಗದ್ಯ ಭಾಗದಲ್ಲಿ ಸಂಸ್ಕೃತ ಭಾಷೆಯ ಒಂದು ವಿರೋಧವನ್ನ ಮತ್ತು ತಿರುಳ್ಗನ್ನಡದ ಬಗ್ಗೆ ಅಭಿಮಾನವನ್ನ, ಅಚ್ಚಗನ್ನಡದ ದೇಸಿ ಭಾಷೆಯ ಬಗೆಗಿನ ಒಲವನ್ನ ನಾವು ಇಲ್ಲಿ ಕಾಣಬಹುದು. ಮುದ್ದಣ್ಣ ಚಿತ್ರಣವನ್ನ ಮಾಡಿರ್ತಕ್ಕಂಥ ಮನೋರಮೆಯ ಪಾತ್ರವು ಏಕಕಾಲಕ್ಕೆ ಪ್ರೇಮಿಯಾಗಿ ಶುದ್ಧ ಸಮೃದ್ಧಿಯಾಗಿ ಪ್ರಬುದ್ಧ ವಿಮರ್ಶಕಿಯೂ ಆಗಿ ಕಂಡುಬರುವಂಥದ್ದು ಇಲ್ಲಿನ ಒಂದು ವಿಶೇಷ ಗುಣವಾಗಿದೆ. ಕನ್ನಡದ ಕಸ್ತೂರಿಯ ಪರಿಮಳವನ್ನ ನಾವು ಈ ಸಂಭಾಷಣೆಯ ಮೂಲಕ ಕಾಣಬಹುದು.